ಮಂಡ್ಯದ ಉಸ್ತುವಾರಿ ಇದೀಗ ಬಿಜೆಪಿಗೆ ತಲೆನೋವು ಶುರುವಾಗಿದೆ. ವರಿ ತಂದಿದೆ ಉಸ್ತುವಾರಿಯ ವಿಚಾರ. ಬಿಜೆಪಿಯೊಳಗೆ ಒಂದು ಕಡೆ ಕುದಿಮೌನ. ಮಂಡ್ಯದ ಉಸ್ತುವಾರಿ, ಬಿಜೆಪಿಯ ಉಸ್ತುವಾರಿ ವಿಚಾರಕ್ಕೆ ಒಂದು ರೀತಿ ವರಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಸುಮಾರು ದಿನಗಳಿಂದ. ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ, ಆದರೆ ರಾಜ್ಯ ನಾಯಕರಲ್ಲಿ ಯಾಕೋ ನಿರುತ್ಸಾಹ ಎದ್ದು ಕಾಣಿಸ್ತಾ ಇದೆ. ಮಂಡ್ಯದ ಬಗ್ಗೆ ಒಂದು ಕಡೆ ಡೆಲ್ಲಿಯಲ್ಲಿ ಅಮಿತ್ ಶಾ ಅವರು ಮಾತನಾಡ್ತಾರೆ, ಮಂಡ್ಯದಿಂದಲೇ ಓಲ್ಡ್ ಮೈಸೂರು ಟೇಕ್ ಆಫ್ ಆಗಬೇಕು ಅಂತ ಹೇಳಿ ಹೈಕಮಾಂಡ್ ಹೇಳುತ್ತೆ. ಆದರೆ ಯಾಕೋ ಮಂಡ್ಯ ಉಸ್ತುವಾರಿಗೆ ಸಚಿವರು ಮೀನಾಮೇಶವನ್ನು ಎಣಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಸಂಘಟನೆಯ ನಾಯಕರು ಡೋಂಟ್ ಕೇರ್ ಅಂತ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಇವರೆಲ್ಲ ನೋಡ್ತಾ ಇದ್ದೀನಿ, ನಿರುತ್ಸಾಹವನ್ನ ನೋಡ್ತಾ ಇದ್ರೆ ಬಲವಾದ ಪೆಟ್ಟು ಬೀಳುತ್ತಾ ಇವರ ಕಡೆ ಕ್ಷಣದ ಆಟಕ್ಕೆ ಅಂತ ಅನ್ನಿಸ್ತಾ ಇದೆ. ನೋಡ್ಬೇಕು ನೋಡಿ, ಇದು ಈ ಹಿಂದೆ ಸ್ವಲ್ಪ ದಿನಗಳ ಹಿಂದಷ್ಟೇ ಅಮಿತ್ ಶಾ ಅವರು ಒಂದು ಸಂದರ್ಶನಕ್ಕೆ ಕೊಟ್ಟಂತಹ ಸಂದರ್ಭದಲ್ಲಿ ಕರ್ನಾಟಕದ ರಾಜಕೀಯದ ವಿಚಾರದಲ್ಲಿ ಅದರಲ್ಲೂ ಮಂಡ್ಯದ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾರೆ. ಸೊ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋಗಿದ್ದೀವಿ, ಆದ್ರೆ ಇಲ್ಲಿ ಇಷ್ಟೊಂದು ದೊಡ್ಡ ರ್ಯಾಲಿಯನ್ನ ಮಂಡ್ಯ ಭಾಗದಲ್ಲಿ ಮಾಡಲಿಕ್ಕೆ ಕಾರಣ ಇದೆ. ಯಾಕಂದ್ರೆ ಇತ್ತೀಚೆಗೆ ಮಂಡ್ಯದ ಜನ ಕೂಡ ಬಿಜೆಪಿಯ ಅಭಿವೃದ್ಧಿ ಕೆಲಸಗಳಂತೆ ಓದ್ತಾ ಇದ್ದಾರೆ ಅಂತ.